ಸ್ನೇಹಿತರೆ, ಕೋಚಿಂಗ್ ಪವರ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಮಹಾಜನಪದಗಳು. ಬುದ್ಧನ ಜೀವನಕ್ಕೆ ಪ್ರಮುಖವಾಗಿ ಮೂರು ಮಹಾಜನಪದಗಳ ಸಂಬಂಧಿಸಿದೆ. ಅವು ಯಾವಂದರೆ ಮಗಧ, ಆವಂತಿ ಮತ್ತು ಕೋಸಲ. ಇದನ್ನು ಕೋಡ್ ವರ್ಡ್ ಬಂದಾಗ ನಾವು ಮ್ಯಾಕ್ ಅಂತ ಇಟ್ಕೋಬೋದು, MAK. ಮುಂದಿನ ಟ್ರಿಕ್ ನೋಡೋದಾದರೆ, ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡುಬರುತ್ತದೆ? ಈ ಪ್ರಶ್ನೆ ಬರ್ತಾ ಇರುತ್ತೆ. ಇದು ಸಿಂಪಲಾಗಿ ನಾವು ನೆನ್ಪಿಟ್ಕೋಬೋದು. ಮಗು, ಕ್ಷುದ್ರ ಗ್ರಹಗಳು ಯಾವಾಗಲೂ ಗುರು ಮತ್ತು ಮಂಗಳ ಗ್ರಹಗಳ ನಡುವೆ ಕಂಡುಬರುತ್ತೆ. ಇದನ್ನು ನಾವು ಮಗು ಅಂತ ಇಟ್ಕೋದು. ಮಾ ಅಂದರೆ ಮಂಗಳ, ಅದೇ ರೀತಿ ಗು ಅಂದರೆ ಗುರು ಗ್ರಹ. ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದಾಗ KC ರೆಡ್ಡಿ, ನಂತರ ಕೆ ಹನುಮಂತಯ್ಯ, ಕಡಿದಾಳ್ ಮಂಜಪ್ಪ, ನಿಜಲಿಂಗಪ್ಪ, BD ಜತ್ತಿ ಇವರನ್ನು ಕಾಣ್ಬೋದು. ಇದಕ್ಕೆ ಕೋಡ್ ಏನು? KKNJ ಅವರ ಮೊದಲ ಅಕ್ಷರವನ್ನು ತಗೊಂಡಿದ್ದೀನಿ. ಇದನ್ನು ಇನ್ನೊಂದು ರೀತಿಯನ್ನು ತಗೋಬೋದು, KHM ನಿಜ ಅಂತ ನಾನು ಕೋಡ್ ಮಾಡಿದ್ದೀನಿ. ಕೆ ಅಂದರೆ KC ರೆಡ್ಡಿ, ಎಚ್ ಅಂದರೆ KHನುಮಂತಯ್ಯ ಅಥವಾ ಹನುಮಂತಯ್ಯ, ಎಂ ಅಂದರೆ ಮಂಜಪ್ಪ ಅಂತ ತಗೊಂಡಿದ್ದೀನಿ, ಕಡಿದಾಳ್ ಮಂಜಪ್ಪ ನಿಜ ಅಂತ ಇದೆ. ನೆಕ್ಸ್ಟು ನಿ ಅಂದರೆ ನಿಜಲಿಂಗಪ್ಪ, ಜೆ ಅಂದರೆ ಜತ್ತಿ ಅಂತ ತಗೊಂಡಿದ್ದೀನಿ. ಅಥವಾ ನೀವು K3 ನಿಜ ಅಂತ ಅಥವಾ KQ ಅಥವಾ KN ಘನಮೂಲ ನಿಜ ಅಂತ ತಗೋಬೋದು. ಕೆ ಅಂದರೆ KC ರೆಡ್ಡಿ, KHನುಮಂತಯ್ಯ, ಕಡಿದಾಳ್ ಮಂಜಪ್ಪ, ನಂತರ ನಿಜಲಿಂಗಪ್ಪ, BD ಜತ್ತಿ. ಮುಂದಿನ ಟ್ರಿಕ್, ಭಾರತದ ಕರಾವಳಿ ತೀರ ಹೊಂದಿರುವಂಥ ರಾಜ್ಯಗಳು. ಅತಿ ಹೆಚ್ಚು ಹೊಂದಿರುವಂಥ ಕರಾವಳಿ ರಾಜ್ಯಗಳು ಬಂದಾಗ ಗುಜರಾತ್, ಆಂಧ್ರ ಪ್ರದೇಶ್, ನಂತರ ಸ್ಥಾನದಲ್ಲಿ ನಾವು ತಮಿಳುನಾಡನ್ನು ನೋಡ್ಬೋದು. ಇದಕ್ಕೆ ನಾನು ಗ್ಯಾಟ್ ಅಂತ ಕೋಡನ್ನು ಮಾಡಿದ್ದೀನಿ. ಜಿ ಅಂದರೆ ಗುಜರಾತ್, ಎ ಅಂದರೆ ಆಂಧ್ರ ಪ್ರದೇಶ್, ಟಿ ಅಂದರೆ ತಮಿಳುನಾಡು. ಅದೇ ರೀತಿ ಕಡಿಮೆ ಒಂದು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯಗಳು ಬಂದಾಗ ಮೊದಲ ಸ್ಥಾನದಲ್ಲಿ ಗೋವಾ, ನಂತರ ಕರ್ನಾಟಕ, ನಂತರ ಪಶ್ಚಿಮ ಬಂಗಾಳ. ಇದನ್ನು ನಾನು GKP ಅಂತ ಕೋಡ್ ಮಾಡಿದ್ದೀನಿ, GKP. ಮುಂದಿನ ಟ್ರಿಕ್ ನೋಡೋದಾದರೆ, ಕರ್ನಾಟಕದಲ್ಲಿನ ಹುಲಿ ಸಂರಕ್ಷಣಾ ತಾಣಗಳು. ಐದು ಹುಲಿ ಸಂರಕ್ಷಣಾ ತಾಣಗಳನ್ನು ನೋಡ್ಬೋದು. ದಾಂಡೇಲಿ, ಬಿಳಿರಂಗನ ಬೆಟ್ಟ, ನಾಗರಹೊಳೆ, ಬಂಡೀಪುರ, ಭದ್ರ. ಇದಕ್ಕೆ ಟ್ರಿಕ್ ಬಂದಾಗ ದಾಂಡೇಲಿಯಲ್ಲಿ ಬಿಳಿ ನಾಗರ, ಬಂಡಿಯಲ್ಲಿ ಭದ್ರವಾಗಿ ಅವಿತುಕೊಂಡಿತ್ತು ಅಂತ ಮಾಡಿದ್ದೀನಿ. ದಾಂಡೇಲಿಯಲ್ಲಿ ಬಿಳಿ ಅಂದರೆ ಬಿಳಿರಂಗನ ಬೆಟ್ಟ, ನಾಗರ ಅಂದರೆ ನಾಗರಹೊಳೆ, ಬಂಡಿಯಲ್ಲಿ ಅಂತಿದೆ ಬಂಡಿ ಅಂತ ನಾನು ಬಂಡೀಪುರ ಅಂತ ತಗೊಂಡಿದ್ದೀನಿ. ಭದ್ರವಾಗಿ ಅದರಲ್ಲಿ ಭದ್ರ ಒಂದು ಹುಲಿ ಸಂರಕ್ಷಣಾ ತಾಣವನ್ನು ನಾವು ಕಾಣ್ಬೋದು.